PSI 2015 ಹೈದರಾಬಾದ್ ಕರ್ನಾಟಕ ರೀಜನ್ ಕ್ವೆಶನ್ ಪೇಪರ್ನ ನಾನು ಕಂಟಿನ್ಯೂ ಮಾಡೋಣ. ಇದರಲ್ಲಿ 25 ಕ್ವೆಶನ್ಸ್ ಮಾಡೋಣ. ನೆಕ್ಸ್ಟು ಎರಡು ಆ್ಯಪ್ಟಿ ಕ್ವೆಶನ್ಸ್ ಮಾಡಿರೋಣ. ಒಂದು 4-5 ಆ್ಯಪ್ಟಿ ಕ್ವೆಶನ್ಸ್ ಸ್ಕಿಪ್ ಮಾಡಿರ್ತೀನಿ, ಲಾಸ್ಟಲ್ಲಿ ಮಾಡೋಣ ಅಂತ. 26th ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಾಂಗ್ಲಿ ಪೇರ್ಡ್? ಬಿ ಎಂ ಶ್ರೀಕಂಠಯ್ಯ ಶ್ರೀ, ಡಿ ವಿ ಗುಂಡಪ್ಪ, ಆನಂದ ಕಂದ, ಪಂಜೆ ಮಂಗೇಶ್ವರಾಯ ಕವಿಮಿತ್ರ, ವಿ ಕೆ ಗೋಕಾಕ್, ವಿನಾಯಕ. ರಾಂಗ್ ಪೇರ್ ಆಗಿರೋದು ಆನ್ಸರು ಬಿ, ಡಿ ವಿ ಗುಂಡಪ್ಪ. ಡಿ ವಿ ಗುಂಡಪ್ಪ ಅಥವಾ ಡಿ ವಿ ಜಿ ಅವರ ನೋಟೇಬಲ್ ವರ್ಕು, ಇಂಪಾರ್ಟೆಂಟ್ ಇರೋ ವರ್ಕು ಮಂಕು ತಿಮ್ಮನ ಕಗ್ಗ. ಮಿಕ್ಕಿದೆಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿದೆ. 27th ಕ್ವೆಶನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ಕನೆಕ್ಷನ್ ವಿತ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಯೂನಿವರ್ಸಿಟಿ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 2013. ಇಟ್ ಈಸ್ ಪ್ರೆಸೆಂಟ್ ಇನ್ ವಿಜಯಪುರ ಡಿಸ್ಟ್ರಿಕ್ಟ್. ಇಟ್ ಈಸ್ ಫಸ್ಟ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮನ್ ಇನ್ ಕರ್ನಾಟಕ. ಸೊ ಈ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಯೂನಿವರ್ಸಿಟಿ ಆ್ಯಕ್ಚುಯಲ್ ಹೆಸರು ಅಕ್ಕ ಮಹಾದೇವಿಸ್ ವುಮೆನ್ಸ್ ಯೂನಿವರ್ಸಿಟಿ ಇನ್ ಕರ್ನಾಟಕ. ಸೊ ಸ್ಟೇಟ್ಮೆಂಟು, ಇಟ್ ಈಸ್ ಪ್ರೆಸೆಂಟ್ ಇನ್ ವಿಜಯಪುರ ಡಿಸ್ಟ್ರಿಕ್ಟ್, ಇದು ಕರೆಕ್ಟು. ಇಟ್ ಈಸ್ ಪ್ರೆಸೆಂಟ್ ಇನ್ ಬಿಜಾಪುರ್. ಇಟ್ ಈಸ್ ಫಸ್ಟ್ ಯೂನಿವರ್ಸಿಟಿ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮೆನ್ ಇನ್ ಕರ್ನಾಟಕ, ಇದು ಕರೆಕ್ಟು. ಬಟ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಯರ್ 2013 ರಾಂಗು. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಗಸ್ಟ್ 2003. ಇದನ್ನು ಫಸ್ಟ್ ಎಸ್ಟಾಬ್ಲಿಷ್ ಮಾಡಿದರು. ಈಗ ಇದರದ್ದು ಪ್ರೆಸೆಂಟ್ ವೈಸ್ ಚಾನ್ಸ್ಲರು, ಇದರದ್ದು ಪ್ರೆಸೆಂಟ್ ವೈಸ್ ಚಾನ್ಸ್ಲರು ಪ್ರೊಫೆಸರ್ ಪ್ರೊಫೆಸರ್ ಸಬಿಹಾ. ಪ್ರೆಸೆಂಟ್ ವೈಸ್ ಚಾನ್ಸ್ಲರು. ಎಸ್ಟಾಬ್ಲಿಷ್ ಮಾಡಿದ್ದು 2003 ವಿಜಯಪುರ ಡಿಸ್ಟ್ರಿಕ್ಟಲ್ಲಿದೆ. ಫಸ್ಟ್ ವುಮನ್ ಯೂನಿವರ್ಸಿಟಿ ಕರ್ನಾಟಕದಲ್ಲಿ. ನೇಮು ಅಕ್ಕ ಮಹಾದೇವಿ ವುಮನ್ ಯೂನಿವರ್ಸಿಟಿ. ಈಗ ಪ್ರೆಸೆಂಟಾಗಿ ವೈಸ್ ಚಾನ್ಸ್ಲರ್ ಇದರದ್ದು ಪ್ರೊಫೆಸರ್ ಸಬಿಹಾ. 28th ಕ್ವೆಶನ್, ಹೂ ಈಸ್ ಫಾದರ್ ಆಫ್ ಇಂಡಿಯನ್ ರಿನೈಸನ್ಸ್? ಜ್ಯೋತಿಬಾ ಫುಲೆ, ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ ವಿದ್ಯಾಸಾಗರ್, ಇಲ್ಲ ರವೀಂದ್ರನಾಥ್ ಟ್ಯಾಗೋರ್. ಸೊ ರಾಜಾರಾಮ್ ಮೋಹನ್ ರಾಯ್ ಆನ್ಸರು. ಇವರು ಸೋಷಲ್ ರಿಫಾರ್ಮರ್. ರಾಜಾರಾಮ್ ಮೋಹನ್ ರಾಯ್ ಅವರು ಸೋಷಲ್ ರಿಫಾರ್ಮರ್, ಮತ್ತು ವುಮೆನ್ ಸ್ಟೇಟಸ್ನ ಅಪ್ಲಿಫ್ಟ್ ಮಾಡಿದವರು, ವುಮೆನ್ ಸ್ಟೇಟಸ್. ಆಯಿತಾ? ಆಮೇಲೆ ದೇ ಫಾಟ್ ಅಗೇನ್ಸ್ಟ್ ಸತಿ ಸಿಸ್ಟಮ್, ಅಗೇನ್ಸ್ಟ್ ಫೈಟ್ ಮಾಡಿದರು. ಮತ್ತು ಅವ್ರಿಗೆ ಬೇರೆ ಹೆಸರಿರೋದು ಯಾವುದು ಅಂದರೆ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತಾರೆ, ಫಾದರ್ ಆಫ್ ಮಾಡರ್ನ್ ಇಂಡಿಯಾನೂ ಅಂತಾರೆ, ಫಾದರ್ ಆಫ್ ಬಂಗಾಲ್ ರಿನೈಸನ್ಸು ಅವರೇ ಅಂತಾರೆ. ಫಾದರ್ ಆಫ್ ಬಂಗಾಲ್ ರಿನೈಸನ್ಸು ಇವರು ರಾಜಾರಾಮ್ ಮೋಹನ್ ರಾಯ್ ಅವರೇ. ಮತ್ತು ರಾಜಾರಾಮ್ ಮೋಹನ್ ರಾಯ್ 1828 ಬ್ರಾಹ್ಮೋ ಸಮಾಜ್ ಫೌಂಡ್ ಮಾಡಿದ್ರು, ಬ್ರಾಹ್ಮೋ ಸಮಾಜ್. ಮತ್ತು ಫಸ್ಟ್ ಎಜುಕೇಟೆಡ್ ಇಂಡಿಯನ್ ಅವರು, ಫಸ್ಟ್ ಎಜುಕೇಟೆಡ್ ಇಂಡಿಯನು ಇಂಗ್ಲೆಂಡಿಗೆ ಹೋಗೋಕ್ಕೆ. ಮತ್ತು ಅವರು ಇಂಗ್ಲೆಂಡಿಗೆ ಯಾಕೆ ಹೋಗಿದ್ದರು, ಯಾರ್ದು ಅಂಬಾಸಡರ್ ಆಗಿ ಹೋಗಿದ್ರು ಅಂದರೆ ಮುಗಲ್ ಎಂಪರರ್ ಅಕ್ಬರ್ 2 ಅವರ ಅಂಬಾಸಡರ್ ಆಗಿ ಹೋಗಿದ್ದರು. ಅವ್ರು ಸೋಷಲ್ ರಿಫಾರ್ಮರು, ವುಮನ್ ಸ್ಟೇಟಸಿಗೆ ಫೈಟ್ ಮಾಡ್ತಾಯಿದ್ರು, ಸತಿ ಅಗೇನ್ಸ್ಟ್ ಫೈಟ್ ಮಾಡ್ತಾಯಿದ್ರು. ಮೇಕರ್ ಆಫ್ ಮಾಡರ್ನ್ ಇಂಡಿಯಾ, ಫಾದರ್ ಆಫ್ ಮಾಡರ್ನ್ ಇಂಡಿಯಾ, ಫಾದರ್ ಆಫ್ ಬೆಂಗಾಲ್ ರಿನೈಸನ್ಸ್, ಮತ್ತು ಫಾದರ್ ಆಫ್ ಇಂಡಿಯನ್ ರಿನೈಸನ್ಸ್ ಅಂತಾರೆ. 1928 ಬ್ರಾಹ್ಮೋ ಸಮಾಜ್ ಕಂಡುಹಿಡಿದ್ರು. ಫಸ್ಟ್ ಎಜುಕೇಟೆಡ್ ಇಂಡಿಯನ್ನು ಇಂಗ್ಲೆಂಡಿಗೆ ಟ್ರಾವೆಲ್ ಮಾಡಿದ್ದು. ಅಂಬಾಸಡ್ರು ಯಾರ್ದಾಗಿದ್ದರು, ಮುಗಲ್ ಎಂಪರರ್ ಅಕ್ಬರ್ 2 ಅವರ ಅಂಬಾಸಡ್ರಾಗಿ ಟ್ರಾವೆಲ್ ಮಾಡಿದರು. 29th, ಹೂ ರೋಟ್ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ? ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಬರೆದವರು ಆರ್ ಸಿ ದತ್ತು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಬರೆದವರು. ಮ್ಯಾಚ್ ದ ಫಾಲೋಯಿಂಗ್: ಬಾದಾಮಿ ಚಾಳುಕ್ಯ, ಸಾತವಾಹನಸ್, ಕೆಳದಿ ನಾಯಕಸ್, ಬನವಾಸಿ ಕದಂಬಸ್. ಸೊ ಮೇನ್ ರೂಲರ್ಸು ಇದರಲ್ಲಿ ಸಾತವಾಹನದು ಗೌತಮಿ ಪುತ್ರ. 2A. ನೆಕ್ಸ್ಟು ಡಿ ಆನ್ಸರ್ ಇದೆ, 2A. ಓಕೆ, ಬೇರೆದ್ರಲ್ಲಿ BCD ಇದೆ. ನೆಕ್ಸ್ಟು ಬಾದಾಮಿ ಚಾಳುಕ್ಯ, ಪುಲಕೇಶಿ 2, ಮತ್ತು ಕೆಳಡಿ ನಾಯಕಸು ಅವ್ರದ್ದು ನಾಯಕ ಆಯ್ತಾ, ಬನವಾಸಿ ಕದಂಬ, ಮಯೂರ ಶರ್ಮ. 31st ಕ್ವೆಶನು, ಫೈಂಡ್ ದ ಮಿಸ್ಸಿಂಗ್ ನಂಬರ್. ಮಿಸ್ಸಿಂಗ್ ನಂಬರ್ನ ಫೈಂಡ್ ಮಾಡಬೇಕು.
ಸೊ ಇಲ್ಲಿ 49, 64, 81 ಇದು 7 square, 8 square, 9 square ಇದು 2 square, 5 square ಹಾಗಾದರೆ ಇದು ಇದು 8 square, 64 ಆನ್ಸರು. 32nd ಕ್ವೆಶನು, ಎ ಈಸ್ ಎ ಆ್ಯಂಡ್ ಬಿ ಆರ್ ಬ್ರದರ್ಸ್, ಅಂದರೆ ಎ ಮೇಲು ಬಿ ಈಸ್ ಆಲ್ಸೋ ಮೇಲ್, ಎ ಆ್ಯಂಡ್ ಬಿ ಆರ್ ಬ್ರದರ್ಸ್. ಸೆಕೆಂಡ್ ಪಾಯಿಂಟು, ಸಿ ಈಸ್ ಎಸ್ ಸಿಸ್ಟರ್, ಸಿ ಫೀಮೇಲು ಎ ಸಿಸ್ಟರ್, ಎ ನಮಗೊತ್ತು ಬ್ರದರ್ ಅಂತ. ಓಕೆ ನೆಕ್ಸ್ಟು ಥರ್ಡ್ ಒನ್ನು, ಡಿ ಈಸ್ ಈಸ್ ಬ್ರದರ್, ಡಿ ಈದು ಬ್ರದರ್ ಅಂತ ಹೇಳಿ ಗೊತ್ತಾಗಿದೆ, ಅಂದರೆ ಡಿ ಮೇಲು, ಈದು ಜೆಂಡರ್ ಗೊತ್ತಿಲ್ಲ ಇನ್ನು. ನೆಕ್ಸ್ಟು ಈಸ್ ಬೀಸ್ ಡಾಟರ್, ಬಿ ನಮಗೊತ್ತು ಮೇಲು, ಅದಕ್ಕೆ ಬಿ ಡಾಟರು ಇ ಅಂತ, ಅಂದರೆ ಇ ಫೀಮೇಲ್ ಅಂತ ಗೊತ್ತಾಯಿತು. ಇಫ್ ಎಫ್ ಈಸ್ ಎಸ್ ಫಾದರ್, ಅಂದರೆ ಇಲ್ಲೊಂದು ಪಾಯಿಂಟು, ಎಫ್ ಫಾದರ್ ಆಫ್ ಎ, ಎಫ್ ಫಾದರ್ ಆಫ್ ಎ ನಮಗೆ ಗೊತ್ತು ಎ ಮೇಲ್ ಅಂತ, ಎಫ್ ಫಾದರು ಮೇಲ್, ದೆನ್ ಹೂ ಈಸ್ ಅಂಕಲ್ ಆಫ್ ಡಿ. ಸೊ ಇದನ್ನು ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಂದ್ರೆ ಎ ಬ್ರದರು ಮತ್ತು ಬೀನು ಬ್ರದರು. ನೆಕ್ಸ್ಟ್ ಪಾಯಿಂಟು, ಸಿ ಈಸ್ ಸಿಸ್ಟರ್ ಆಫ್ ಎ, ಸೇಮ್ ಜನ್ರೇಷನಲ್ಲಿ ಬರುತ್ತೆ, ಸಿ ಈಸ್ ಸಿಸ್ಟರ್ ಆಫ್ ಎ, ಮತ್ತು ಬಿ ಇದು ಡಾಟರು ಇ, ಬಿ ಇದು ಡಾಟರು ಇ, ಮತ್ತು ಇನ್ನೊಂದು ಪಾಯಿಂಟಲ್ಲಿ ಇ ಇದು ಬ್ರದರು ಡಿ, ಇ ಇದು ಬ್ರದರು ಡಿ. ಓಕೆ ನೆಕ್ಸ್ಟು ಇನ್ನೊಂದು, ಎ ಫಾದರು ಎಫ್, ಎಫ್ ಎ ಫಾದರು. ಓಕೆ ಇದನ್ನು ಫುಲ್ ಕನ್ಸ್ಟ್ರಕ್ಟ್ ಆಯಿತು. ದೆನ್ ಹೂ ಈಸ್ ಅಂಕಲ್ ಆಫ್ ಡಿ, ಡಿ ಫಾದರು ಬಿ, ಅಂದರೆ ಅಂಕಲು ಎ. ಸೊ ಆನ್ಸರು ಡಿ ಎ. 36th ಕ್ವೆಶನ್, ಹೈಪೋನಟ್ರೇಮಿಯಾ ಈಸ್ ಕಾಸ್ಡ್ ಬೈ ದ ಡೆಫಿಷಿಯನ್ಸಿ ಆಫ್ ಅಯೋಡಿನ್, ಪೊಟ್ಯಾಷಿಯಂ, ಸೋಡಿಯಂ ಆರ್ ಕ್ಯಾಲ್ಶಿಯಂ. ಹೈಪೋನಟ್ರೇಮಿಯಾ ಈಸ್ ಕಾಸ್ಡ್ ಬಿಕಾಸ್ ಆಫ್ ದ ಡೆಫಿಷಿಯನ್ಸಿ ಆಫ್ ಸೋಡಿಯಂ. ಈಗ ನೆಕ್ಸ್ಟು, ಅಯೋಡಿನ್ ಡೆಫಿಷಿಯನ್ಸಿಗೆ ಏನು ಕಾಸ್ ಆಗುತ್ತೆ? ಹೈಪೋಥೈರಾಯ್ಡಿಸಮ್, ಅಯೋಡಿನ್ ಡೆಫಿಷಿಯನ್ಸಿಗೆ ಕಾಸ್ ಆಗೋದು ಹೈಪೋಥೈರಾಯ್ಡಿಸಮ್. ನೆಕ್ಸ್ಟು, ಪೊಟ್ಯಾಷಿಯಂ ಡೆಫಿಷಿಯನ್ಸಿಗೆ ಕಾಸ್ ಆಗೋದು ಹೈಪೋಕಲೇಮಿಯಾ, ಪೊಟ್ಯಾಷಿಯಂ ಡೆಫಿಷಿಯನ್ಸಿಗೆ ಕಾಸ್ ಆಗೋದು. ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಏನಾಗುತ್ತೆ? ಹೈಪೋಪೋರಾಥೈರಾಯ್ಡಿಸಮ್. ಅಯೋಡಿನ್ ಡೆಫಿಷಿಯನ್ಸಿಯಿಂದ ಹೈಪೋಥೈರಾಯ್ಡಿಸಮ್, ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಹೈಪೋಪೋರಾಥೈರಾಯ್ಡಿಸಮ್, ಪೊಟ್ಯಾಷಿಯಂ ಡೆಫಿಷಿಯನ್ಸಿಯಿಂದ ಹೈಪೋಕಲೇಮಿಯಾ, ಸೋಡಿಯಂ ಡೆಫಿಷಿಯನ್ಸಿಯಿಂದ ಕಾಸ್ ಆಗೋದು ಹೈಪೋನ ಟ್ರೇಮಿಯಾ. 37th ಕ್ವೆಶನ್, ಹೂ ಇನ್ವೆಂಟೆಡ್ ಟೆಲಿಗ್ರಾಫ್? ಸ್ಯಾಮ್ಯುಯಲ್ ಮೋರ್ಸ್ ಇನ್ವೆಂಟೆಡ್ ಟೆಲಿಗ್ರಾಫ್. 38th ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ಗ್ಲಾಸ್ ಕಟಿಂಗ್? ಸೋಡಿಯಂ ಕಾರ್ಬೈಡ್ನ ಯೂಸ್ ಮಾಡ್ತಾರೆ ಗ್ಲಾಸ್ ಕಟಿಂಗಲ್ಲಿ. ಇದೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೀಡಿಯೋಲಿ ಕವರ್ ಮಾಡಿದ್ದೀವಿ ಇದನ್ನು. ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸನ್ ಈಸ್ 150 million kilometers. Distance between Earth and Sun is 150 million kilometers. Ozone layer, ಯಾವ ಎಲ್ಲಿ ಪ್ರೆಸೆಂಟ್ ಇದೆ? ಓಝೋನ್ ಲೇಯರ್ ಇಸ್ ಪ್ರೆಸೆಂಟ್ ಇನ್ ಸ್ಟ್ರಾಟೋಸ್ಫಿಯರ್. ಟೆಲಿಗ್ರಾಫ್ ಇನ್ವೆಂಟ್ ಮಾಡಿದ್ದು ಮೋರ್ಸು. ಗ್ಲಾಸ್ ಕಟ್ಟಿಂಗು, ಸೋಡಿಯಂ ಕಾರ್ಬೈಡ್, ಈ ಕ್ವೆಶನ್ ಭಾಳ ಸರಿ ರಿಪೀಟ್ ಆಗಿದೆ. ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸನ್ ಈಸ್ 150 million kilometers. ಓಝೋನ್ ಈಸ್ ಪ್ರೆಸೆಂಟ್ ಇನ್ ಸ್ಟ್ರಾಟೋಸ್ಫಿಯರ್. 41st ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಾಂಗ್ಲಿ ಮ್ಯಾಚ್ಡ್? ಕಜಿರಂಗ ಒನ್ ಹಾರ್ನ್ ರೈನು, ಗಿರ್ ನ್ಯಾಷನಲ್ ಪಾರ್ಕ್, ಏಷ್ಯನ್ ಲಯನ್ಸ್, ಡಚಿಂಗಮ್ ಸ್ಯಾಂಕ್ಚುರಿ, ಕಾಶ್ಮೀರ್ ಸ್ಟ್ಯಾಕ್ಸ್, ಘಾನಾ ಸ್ಯಾಂಕ್ಚುರಿ, ಟೈಗರ್. ಆನ್ಸರು ಘಾನಾ ಸ್ಯಾಂಕ್ಚುರಿ, ಟೈಗರು. ಇದು ರಾಂಗ್ಲಿ ಮ್ಯಾಚ್ಡು. ಆ್ಯಕ್ಚುಲಿ ಘಾನಾ ಸ್ಯಾಂಕ್ಚುರಿ ಇದು ಕೆಲಾಡಿಯೋ ನ್ಯಾಷನಲ್ ಪಾರ್ಕ್, ಇದಕ್ಕೆ ಇನ್ನೊಂದು ಹೆಸರು ಕೆಲಾಡಿಯೋ ಘಾನಾ ನ್ಯಾಷನಲ್ ಪಾರ್ಕ್, ಘಾನಾ ನ್ಯಾಷನಲ್ ಪಾರ್ಕ್. ಇದಕ್ಕೆ ಇನ್ನೊಂದು ಹೆಸರು ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ,
ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ. ಸೊ ಇಲ್ಲಿ ಟೈಗರ್ಸ್ ಇಲ್ಲ, ಇದು ಬರ್ಡ್ ಸ್ಯಾಂಕ್ಚುರಿ ಮತ್ತು ಇದು ವರ್ಲ್ಡ್ ಹೆರಿಟೇಜ್ ಸೈಟ್. 42nd ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ವಾಟರ್ ಸಾಲ್ಯೂಬಲ್ ವಿಟಮಿನ್? ಟೂ ಟೈಪ್ಸ್ ವಿಟಮಿನಲ್ಲಿ ಒಂದು ಫ್ಯಾಟ್ ಸಾಲ್ಯೂಬಲ್ಲು ನೆನ್ಪಿಟ್ಕೊಳ್ಬೇಕು, ಮತ್ತು ವಾಟರ್ ಸಾಲ್ಯೂಬಲ್ಲು, ಫ್ಯಾಟ್ ಸಾಲ್ಯೂಬಲ್ಲು ಮತ್ತು ವಾಟರ್ ಸಾಲ್ಯೂಬಲ್ಲು. ಫ್ಯಾಟ್ ಸಾಲ್ಯೂಬಲ್ ಯಾವ್ಯಾವ ವಿಟಮಿನ್ಸು ಅಂತಂದರೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ, ಇವೆಲ್ಲ ಫ್ಯಾಟ್ ಸಾಲ್ಯೂಬಲ್ಲು. ವಿಟಮಿನ್ ಬಿ ಆ್ಯಂಡ್ ಸಿ, ಬಿ ಆ್ಯಂಡ್ ಸಿ ಎರಡೇ ವಾಟರ್ ಸಾಲ್ಯೂಬಲ್ಲು. ಸೊ ಇದರಲ್ಲಿ ವಾಟರ್ ಸಾಲ್ಯೂಬಲ್ಲು ಬಿ, ಮಿಕ್ಕಿದೆಲ್ಲ ಫ್ಯಾಟ್ ಸಾಲ್ಯೂಬಲ್ಲು. ಫ್ಯಾಟ್ ಸಾಲ್ಯೂಬಲ್ ವಿಟಮಿನ್ ಸ್ಪೆಷಾಲಿಟಿ ಏನಂದರೆ ಇದು ಸ್ಟೋರ್ ಆಗಿರುತ್ತೆ ಬಾಡಿಯಲ್ಲಿ, ಯೂಸ್ ಆಗಿಲ್ಲ ಅಂದ್ರೂ ಸ್ಟೋರ್ ಆಗಿರುತ್ತೆ, ಯೂಸ್ ಆಗಿಲ್ಲ ಅಂದ್ರೂ ಸ್ಟೋರ್ ಆಗಿರುತ್ತೆ. ಆದರೆ ವಾಟರ್ ಸಾಲ್ಯೂಬಲ್ಲು ಇದು ಬೇಗ ಡಿಸಾಲ್ವ್ ಆಗೋಗ್ಬಿಟ್ಟಿರುತ್ತೆ, ಅಂದರೆ ಇದು ಸ್ಟೋರ್ ಆಗಿರಲ್ಲ, ನಾಟ್ ಸ್ಟೋರ್ಡ್. ಇದು ಫ್ಯಾಟ್ ಸಾಲ್ಯೂಬಲ್ ಬಂದುಬಿಟ್ಟು ಸ್ಟೋರ್ಡ್. ವಿಚ್ ಕಂಟ್ರಿ ಈಸ್ ಫೇಮಸ್ ಫಾರ್ ಡೈರಿ ಪ್ರಾಡಕ್ಟ್ಸ್? ಆನ್ಸರ್, ಡೆನ್ಮಾರ್ಕ್. ಡೆನ್ಮಾರ್ಕ್ ಈಸ್ ಫೇಮಸ್ ಫಾರ್ ಡೈರಿ ಪ್ರಾಡಕ್ಟ್ಸ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಸ್ ಲೊಕೇಟೆಡ್ ಆಟ್ ಜನೀವಾ. ಜನೀವಾ ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಜನೀವಾ ಸ್ವಿಟ್ಜರ್ಲ್ಯಾಂಡಲ್ಲಿದೆ. 45. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಈಸ್ ನಾಟ್ ಟ್ರಾನ್ಸ್ಮಿಟೆಡ್ ಬೈ ಮಾಸ್ಕಿಟೋಸ್? ಡೆಂಗಿ, ಚಿಕನ್ಗುನ್ಯ, ಜಾಪನೀಸ್ ಎನ್ಸೆಫಲೈಟಿಸ್ ಆರ್ ಯೆಲ್ಲೋ ಫೀವರ್. ಇದು ಜಾಪನೀಸ್ ಎನ್ಸೆಫಲೈಟಿಸ್ ಅಂತ ಕೊಟ್ಟಿದ್ರು ಆನ್ಸರು. ಜಾಪನೀಸ್ ಎನ್ಸೆಫಲೈಟಿಸ್ ಈಸ್ ಕಾಸ್ಡ್ ಬೈ ಜಾಪನೀಸ್ ಎನ್ಸೆಫಲೈಟಿಸ್ ವೈರಸ್ ಅಂತ. ಆದರೆ ವಿಕಿಪೀಡಿಯಲ್ಲಿ ನಾವು ಮಾಸ್ಕಿಟೋ ಬೋನ್ ಡಿಸೀಸಸ್ ಅಂತ ಹೊಡೆದ್ರೆ ಜಾಪನೀಸ್ ಎನ್ಸೆಫಲೈಟಿಸು ತೋರಿಸ್ತಾ ಇದೆ, ಬಟ್ ಆನ್ಸರ್ ಇದನ್ನಂತ ಕೊಟ್ಟಿದ್ರು, ಅದನ್ನೊಂದು ಸರಿ ವೆರಿಫೈ ಮಾಡ್ಕೊಳ್ಳಿ. 46th ಕ್ವೆಶನು, ಆರ್ ಬಿ ಐ ವಾಸ್ ನ್ಯಾಷನಲೈಸ್ಡ್ ಇನ್ ಆರ್ ಬಿ ಐ ವಾಸ್ ನ್ಯಾಷನಲೈಸ್ಡ್ ಇನ್ 1949. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಬಾಡೀಸ್ ಫೈನಲೈಸಸ್ ದ 5-year ಪ್ಲ್ಯಾನ್ ಪ್ರಪೋಸಲ್ಸ್? ಎನ್ ಡಿ ಸಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ, ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಈಸ್ ಪಬ್ಲಿಷ್ಡ್ ಬೈ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಎಕನಾಮಿಕ್ ಸರ್ವೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಪಬ್ಲಿಷ್ ಮಾಡುತ್ತೆ. 5-year ಪ್ಲ್ಯಾನ್ ಪ್ರಪೋಸಲ್ಸ್ನ ಫೈನಲೈಸ್ ಮಾಡೋದು ಎನ್ ಡಿ ಸಿ. ಆರ್ ಬಿ ಐ ವಾಸ್ ನ್ಯಾಷನಲೈಸ್ಡ್ ಇನ್ 1949. ವೆನ್ ಡಸ್ ಅ ಟ್ರೇಡ್ ಡೆಫಿಸಿಟ್ ಆಕರ್? ಟ್ರೇಡಲ್ಲಿ ಡೆಫಿಸಿಟ್ ಯಾವಾಗ ಆಕರ್ ಆಗುತ್ತೆ? ನಮ್ಮದು ಎಕ್ಸ್ಪೋರ್ಟು ಕಮ್ಮಿ ಆಗಿ ಇಂಪೋರ್ಟು ಜಾಸ್ತಿ ಆದಾಗ. ವೆನ್ ದ ಇಂಪೋರ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಬಟ್ ಎಕ್ಸ್ಪೋರ್ಟ್ಸ್ ಆರ್ ಈದರ್ ಸ್ಟ್ಯಾಗ್ನೇಟೆಡ್ ಆರ್ ಲೋ. ಸ್ಟೇಬಲ್ ಆಗಿದೆ ಅಂದರೆ ಕಮ್ಮಿ ಆಗಿದೆ ಇಲ್ಲಾದರೆ ಎಷ್ಟಿದೆ ಅಷ್ಟೇ ಇದೆ, ಇಂಪೋರ್ಟ್ಸ್ ಜಾಸ್ತಿ ಆಗ್ತದೆ ಆವಾಗ ಟ್ರೇಡ್ ಡೆಫಿಸಿಟ್ ಆಗುತ್ತೆ. ವೆನ್ ಇಂಪೋರ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಬಟ್ ಎಕ್ಸ್ಪೋರ್ಟ್ಸ್ ಆರ್ ಈದರ್ ಸ್ಟ್ಯಾಗ್ನೇಟೆಡ್ ಆರ್ ಲೋ. 50th, ಆರ್ಟಿಕಲ್ 51 ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ವಿಚ್ ಸಬ್ಜೆಕ್ಟ್? 51 ಆಫ್ ದ ಕಾನ್ಸ್ಟಿಟ್ಯೂಷನ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. 51 ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಎಲೆಕ್ಷನ್ ಕಮಿಷನ್, ಪ್ಲಾನಿಂಗ್ ಕಮಿಷನ್, ಎನ್ ಡಿ ಸಿ ಆರ್ ಇಂಟರ್ ಸ್ಟೇಟ್ ಕೌನ್ಸಿಲ್? ಸೊ ಆನ್ಸರು ಎನ್ ಎ ಸಿ, ಅದೇ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್. ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಎಲೆಕ್ಷನ್ ಕಮಿಷನು, ಪ್ಲಾನಿಂಗ್ ಕಮಿಷನು, ಇಂಟರ್ ಸ್ಟೇಟ್ ಕೌನ್ಸಿಲು ಇವೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡಿ. 52nd ಕ್ವೆಶನು, ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ಎನ್ ಜೆ ಎ ಸಿ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್? ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಇದು ಆರ್ಟಿಕಲ್ 124 ಕ್ಲಾಸ್ ಎ ಇದರಲ್ಲಿ ರಿಲೇಟೆಡ್ ಆಗಿದೆ. ಆ್ಯನ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಇನಿಷಿಯೇಟೆಡ್ ಬೈ ಲೋಕಸಭಾ, ರಾಜ್ಯಸಭಾ, ಸ್ಟೇಟ್ ಲೆಜಿಸ್ಲೇಚರ್ ಆರ್ ಪ್ರೆಸಿಡೆಂಟ್. ಇಟ್ ಕ್ಯಾನ್ ಬಿ ಇನಿಷಿಯೇಟೆಡ್ ಐದರ್ ಇನ್ ಲೋಕಸಭಾ ಆರ್ ಇನ್ ರಾಜ್ಯಸಭಾ. ಸೊ ಆನ್ಸರು ಡಿ, ಇಟ್ ಕ್ಯಾನ್ ಬಿ ಐದರ್ ಇನಿಷಿಯೇಟೆಡ್ ಇನ್ ಲೋಕಸಭಾ ಆರ್ ಇನ್ ರಾಜ್ಯಸಭಾ.